ಮಧುಗಿರಿಯಲ್ಲಿ ಪಹಣಿ ವಿತರಣೆ ಮಾಡುವಲ್ಲಿ ಅಧಿಕಾರಿಗಳು ವಿಳಂಬ ಮಾಡುತ್ತಿದ್ದಾರೆಂದು ರೈತರು ಆರೋಪಿಸಿದ್ದಾರೆ. ಮಧುಗಿರಿಯ ತಾಲೂಕು ಕಚೇರಿಯಲ್ಲಿ ಪಹಣಿ ವಿತರಣೆ ಮಾಡುವಲ್ಲಿ ಅಧಿಕಾರಿಗಳು ವಿನಾಕಾರಣ ವಿಳಂಬ ಮಾಡುತ್ತಿದ್ದಾರೆಂದು ರೈತರು ಆರೋಪಿಸಿದ್ದಾರೆ. ಗ್ರಾಮೀಣ ಪ್ರದೇಶದಿಂದ ಬರುವ ರೈತರು ಪಹಣಿ ಕೇಳಿದರೆ ಸರಿಯಾಗಿ ಮಾಹಿತಿ ನೀಡದೆ ಅಲಸುತ್ತಿದ್ದಾರೆಂದು ದೂರಿದ್ದಾರೆ. ಎರಡು ದಿವಸದಿಂದ ಪಹಣಿ ತಿರುಗ್ತಾ ಇದ್ದೀವಿ, ಪಹಣಿ ಸಿಗ್ತಾ ಇಲ್ಲ. ದಿವಸ ಮಾಡೋ ಕೆಲಸ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಪಹಣಿಗೆ ಕಾಯೋದಾಗಿದೆ. ಬೆಳಿಗ್ಗೆ 8 ಗಂಟೆಗೆ ಬಂದರೂ ಪಹಣಿಗೆ ನಮಗೆ ಪಹಣಿ ಸಿಕ್ಕಿಲ್ಲ. ಅದು ಅರ್ಧ ಗಂಟೆಗೆ ಒಂದು ಪಹಣಿ ಬರುತ್ತಂತೆ. ಪಹಣಿಗಾಗಿ ಬೆಳಗ್ಗೆ ಕ್ಯೂನಲ್ಲಿ ನಿಂತರೆ ಮಧ್ಯಾಹ್ನದವರೆಗೂ ಲಭ್ಯವಾಗುತ್ತಿಲ್ಲವೆಂದು ಹೇಳಿದ್ದಾರೆ. ಎಷ್ಟು ದಿವಸ ಇಲ್ಲೇ ಕಾಯಾನಿ? ಬೆಳಗ್ಗೆಯಾಗಿಂದ ಸಾಯಂಕಾಲದವರೆಗೂ ಇಲ್ಲೇ ಇದ್ದೀವಿ ನಾವು. ಇವತ್ತು 3 ದಿವಸದಿಂದ ನಾವು ಒಟ್ಟುಗೂಟ ಇಲ್ದಂಗೆ ಬಂದಿದ್ದೀವಿ. ಕೂಲಿಲ್ಲ, ಏನಿಲ್ಲ. ನಮ್ಮನ್ನ ಹಿಂಗೆ ಸಾಯಿಸೋಕೆ ಯಾಕೆ ಹಿಂಗೆ ಮಾಡ್ತೀರ ನೀವು? ರಾಜ್ಯದಲ್ಲಿ ಸರ್ವರ್ ಸಮಸ್ಯೆ ಇದೆ, ಅರ್ಜಿಗಳನ್ನ ಅಪ್ಲೋಡ್ ಮಾಡಲಾಗುತ್ತಿಲ್ಲವೆಂದು ಹೇಳಿದ್ದಾರೆ.